ಇದು ಜಾಸ್ತಿ ಇರುತ್ತೆ. ಜಾಸ್ತಿ ಹೋಗ್ತದೆ ಅದು ಕಳೆನಾಶಕ ಬರ್ತದೆ. 100% ಗೊತ್ತಿತ್ತು. 1000 ಗಿಡಕ್ಕೆ 20 ಕ್ವಿಂಟಲ್ 20 ಕಿಲೋ ಒಣ ಅಡಿಕೆ. ಈ ವರ್ಷದ ಮಳೆಗೆ ಸತ್ತೋಗಿದೆ. ಕರೆಕ್ಟ್ ಅದು ಕರೆಕ್ಟ್ ಹೇಳಿದ್ರು ಸರ್. 40 ಕ್ವಿಂಟಲ್ ಅಡಿಕೆ ಆಗೋದು 22 ಕ್ವಿಂಟಲ್ ಉಂಟು. ಇಲ್ಲ ನಮ್ಮ ಮಾವನದು ಬೇರೆ ಯಾವುದೂ ಅಲ್ಲ. ಎಷ್ಟು ಕ್ವಿಂಟಲ್ ಕಟ್ ಆಗಿದೆ ಸರ್ ಇಲ್ಲಿ? ಈಗ ನನಗೆ 2 ಕಟಾವಿಗೆ 2 ಕಟಾವು 12 ಕ್ವಿಂಟಲ್ ಸಿಕ್ಕಿದೆ. 2 ಕ್ವಿಂಟಲ್ ಒಣ ಅಡಿಕೆ. ಸೂಪರ್. 2 ಕಟಿಂಗ್ 2 ಕಟಿಂಗ್. ಇದು ಈ ಸತಿ ಒಂದು 8 ಅವರೇಜ್ ಇಟ್ಟಿದೆ. 8 ಕ್ವಿಂಟಲ್ ರಾಶಿ ಗಾಢ ಒಂದು ಕಮ್ಮಿ ಕಮ್ಮಿ ಅಂತ ಆಗಲ್ಲ, ಬರುತ್ತೆ. ನಮ್ದು ತೂಕ ಜಾಸ್ತಿ ಬರುತ್ತೆ. ತೂಕ ಜಾಸ್ತಿ ಬರುತ್ತೆ. ಸಿಪ್ಪೆ ತೆಳು ದುಂಡು ಚೆನ್ನಾಗಿ ಬರುತ್ತೆ. ಹೌದು. ನನ್ನ ಮಳೆ ಕಡೆಯಿಂದ ಸಾಗುನಿ ಮರೆ ಸ್ವಲ್ಪ ನಂಗೆ ಡಿಸ್ಟರ್ಬ್ ಮಾಡ್ತು. ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹಳಿಲ್ ಕಟನು ಭಾಳ ಆಯ್ತಲ್ವಾ ಸಾಗುಣಿ ಇರೋದ್ರಿಂದ? ನಾನು ಹೇಳಿದ್ನಲ್ಲ, ನನಗೆ 2 ಆ ಕಡೆ 100 ಈ ಕಡೆ 100 200 ಗಿಡ ಹೊಡೆತ ಕೊಡ್ಬೋದು. 2 ಕ್ವಿಂಟಲ್ ಅಡಿಕೆ ಬಂದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ. ಅದೇ ನನಗೆ ಹೊಡೆತ ಕೊಡ್ತಿರೋದು ನೋಡಿ ನನ್ನ ಇದಕ್ಕೆ ತೋಟಕ್ಕೆ. ಅದ್ರಲ್ಲಿ ನಾನು ಚಿಕ್ಕಮಗಳೂರಿಂದ ಕರೆಸಿ ಅರಸ ಹೊರಿಸಿದ್ದೆ. ಇಲ್ಲರೂ ಸರಿ ಮಾಡಲ್ಲ ಅಂತ ಅವರಾದ್ರೆ ಒಂದ್ ಮರ ಹತ್ಬಿಟ್ರೆ ಸೀದಾ ತುದಿ ಹೋಗಿ ಒಂದ್ ಎಲೆನೂ ಬಿಡಲ್ಲ ಅವ್ರು. ತಲೆ ಕಡಿಸ್ಬಿಟ್ಟಿರಿ ತಡಿದ ಅಡ್ವಾಂಟೇಜ್ ಜಾಸ್ತಿ. ಈಗ ಸ್ವಲ್ಪ ಮುಗಿಸ್ಕೊಂಡೆ ಏಪ್ರಿಲ್ ಮೇಗ್ ಮತ್ತೆ ಫುಲ್ ಕಡಿಸ್ಬಿಡ್ತೀನಿ. ಸಣ್ಣ ಹಿಂಗಾರ ಟೈಪ್ ಆಗಿ ಸಣ್ಣ ಕಾಳಾಗತ್ತಲ್ಲ, ಅವಾಗ ಹಳಿಲ್ ಬಾಳ ಹಿಂಸೆ. ನೀವು ಹಣ್ಣಿನ ಗಿಡಗಳು ಹಾಕೊಂಡ್ಬಿಡಿ ಸರ್. ಸೀತಾಫಲನ ಒಂದು ಹಾಕೊಂಡ್ಬಿಟ್ರೆ 20-25 ಗಿಡ ಹಾಕೊಂಡ್ಬಿಟ್ರೆ ಹಳಿಲಿನ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ. ನಿಮ್ ಗಡಿ ತೆಂಗಿನ ಮರ ಅಲ್ಲೊಂದು ಅಲ್ಲೆಲ್ಲ ಅಡಿಕೆ ಬರೋದೇ ಇಲ್ಲ, ಅಡಿಕೆ ಹೈಟ್ ಆಗೋದೇ ಇಲ್ಲ. ಒಟ್ಟಿನಲ್ಲಿ ನೀವು ಸಾವಯವ ಕೃಷಿಗೆ ಬಂದ್ಮೇಲೆ ನಿಮ್ಗೆ ಖುಷಿ ಇದೆಯಾ ಸರ್? ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಒಂದೇ ವರ್ಷಕ್ಕೆ ನಾನು ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಗೆ ಹೆಂಗ್ ಪರಿಚಯ ಆಯ್ತು ಸರ್? ನಮ್ಮ ಬ್ರದರ್ ಇದ್ದಾರೆ, ಇವ್ರ ಹತ್ರ ಅಲ್ಲಿ ನಡೀತಲ್ಲ ಒನ್ನಲೆಯಲ್ಲಿ ಡೈರೆಕ್ಟ್ ಹೋಗಿ ನಾನು ಮಾತಾಡೋದು. ಸೀಮೆ ಗೊಬ್ಬರ ಬಳಸ್ತಿದ್ರಲ್ಲ, ಕುರಿ ಗೊಬ್ಬರ ನಾನು ವರ್ಷ ಕುರಿ ಗೊಬ್ಬರ ಮಾಡ್ತಿದ್ದೆ. ಕುರಿ ಗೊಬ್ಬರ ಮಾಡ್ತಿದ್ದೆ. ಅದು 2 ವರ್ಷ ಸ್ವಲ್ಪ ನಾನು ಒಬ್ಬನೇ ಇರೋದಲ್ಲ, ಲೇಬರ್ ಕಾಸ್ಟ್ ಅದು ಎಲ್ಲ ಹಿಂಸೆ ಆಗಿದೆ. ಇದು ನಾನು ಒಬ್ಬನೇ ಮಾಡಿದ್ದೀನಿ ನೋಡ್ರಿ, ಏನು ಖರ್ಚೇ ಇಲ್ಲಂಗೆ. ಡಾಕ್ಟರ್ ಸಹ ಇಲ್ಲಿ ಏನು ನನಗೆ ಖರ್ಚೇ ಇಲ್ಲ. ಬಳಸೋ ವಿಧಾನ ಈಸಿ, ಆರಾಮ. ಒಬ್ಬನೇ ಯಾರೋ ಒಬ್ಬ ಲೇಬರ್ ಸಾಕು. ಸರಿ ಮಾಡೋದಾಗ್ಲಿ ನಾನೇ ಮಾಡ್ತೀನಿ. ಸರಿ ಡ್ರಮ್ಮಿ ಹಾಕ್ಬಿಟ್ಟು ಸರಿ ಮಾಡಿ ನನಗೆ ಆ ಡ್ರಮ್ ಆಗ್ಬಿಟ್ರೆ ಮುಗ್ದೋದು. ನನಗೆ 1 ಡ್ರಮ್ ಸರಿ ಮಾಡ್ಕೊಂಡಿರ್ತೀನಿ, 2 ಡ್ರಮ್ಮಿಗೆ ಶೇರ್ ಮಾಡ್ತೀನಿ. ಫುಲ್ ಡ್ರಮ್ ತುಂಬಿಸ್ಬಿಟ್ಟು ಒಂದೊಂದು ಚೆಂಬು ಹಾಸ್ಕೊಂಡು ಮುಗಿತು. ಈಗ ಈ ಸೀಮೆ ಗೊಬ್ಬರ 4 ವರ್ಷದಿಂದ ಬಳಸ್ತಿದ್ದೀರಾ? ಇಲ್ಲ ಕಚ್ಚೆ ಮಾಡಿಲ್ಲ. ಅದು ಹೇಳಿದಲ್ಲ, ಕುರಿ ಗೊಬ್ಬರ 2 ವರ್ಷ ಮಾಡಿದೆ. ಅದು ಲೇಬರ್ ಕಾಸ್ಟ್, ಚೀಲ, ಆಮೇಲೆ ಕ್ವಾಲಿಟಿ ಕೊಡೋಲ್ಲ. ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಚೀಲ ಕೊಡ್ತಾರೆ, ನನಗೆ ಪ್ಯೂರ್ ಸಿಗಲ್ಲ. ಅದರೊಳಗೆ ಏನೇನೋ ಮಿಕ್ಸ್ ಮಾಡಿ ಮಣ್ಣೆಲ್ಲ ಮಿಕ್ಸ್ ಮಾಡಿ ಇರುತ್ತೆ. ಅದು ನನಗೆ ಲಾಸ್. ಆಮೇಲೆ ಇದು ಕುರಿನೇ ತರಿಸ್ಬಿಟ್ಟೆ ಡೈರೆಕ್ಟ್, ಅದನ್ನು ಮಾಡಿದೀನಿ. ಅಲ್ಲಿ ದುಡ್ಡು ಕೊಡೋ ಬದಲು ಕುರಿ ತರಿಸೋದು. ಒಟ್ಟಿನಲ್ಲಿ ಎಲ್ಲ ಸಾವಯವ ಕೃಷಿ ಒತ್ಬಿಟ್ಟಿರ್ಲಿಲ್ಲ, ಅದು ಇಂಪಾರ್ಟೆಂಟ್. ಆಮೇಲೆ ಕೆಮಿಕಲ್ ಹಾಕಿಲ್ಲ ನಾನು, ನಾವೇ ಆಗಲಿ ಒಂದು ಸತಿ ಕೆಮಿಕಲ್ ಹಾಕಿಲ್ಲ. ನಾನು ಮಾಡಾಕತ್ತಿದ್ಮೇಲೆ 5 ವರ್ಷ ಆಯ್ತು ನಾನು ಕೆಮಿಕಲ್ ಟಚ್ ಮಾಡಿಲ್ಲ. ಆಮೇಲೆ 5 ವರ್ಷದಿಂದ ನಾನು ಹೊಲ ಹೊಡ್ತಿಲ್ಲ, ಲಾಸ್ಟ್ ವರ್ಷ ಹೊಡ್ತಿರಲ್ಲ. ಕಳೆನಾಶಕ ಏನಾದ್ರು ಹೊಡಿತೀರಾ? ಅವಾಗ ಹೊಡಿತಿದ್ದೆ. ಈಗ ಆಮೇಲೆ 2 ವರ್ಷ ಆಯ್ತು ಟಚ್ ಮಾಡಿಲ್ಲ. ಎಫೆಕ್ಟ್ ಏನಂತ ಗೊತ್ತೈತಿ ನಿಮಗೆ? ಏನು ಎಫೆಕ್ಟ್ ಆಗುತ್ತೆ? ಹೆಚ್ಚು ಕಮ್ಮಿ ನಾನು ಹೇಳಿದೆ ನನಗೆ ಅಂಡೋಡ್ಕಿಗಳು, ಈಗ ಕಿಟ್ಕೊನೆ ಅದೊಂದು. ಆಮೇಲೆ ಎರೆಹುಳ ಅಂತ ಕೇಳಕ್ಕೆ ಹೋಗ್ಬಿಟ್ರೆ, ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಮರಗಳು ಜಾಸ್ತಿ ಹೋಗ್ತವೆ. ಅದು ಕಳೆನಾಶಕ ಬಳಸ್ತಾರೆ 100%. ನನಗೆ ಗೊತ್ತಿತ್ತು ಏನು, ನನಗೇನು ಅಂತ ಎಕ್ಸ್ಪೀರಿಯನ್ಸ್ ಇಲ್ಲ ಕೃಷಿಯಲ್ಲೇ. ನಿಮಗೆ ಈ ತರ ಸಿಟ್ಕೊಂಡಿನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇರೋದು 100%. ಸುಮಾರು 4-5 ಗುಣ ಇತ್ತ ಇದೆ 100%. ದೋಟಿನೇ ಹೋಗಲ್ಲ ಜಾಗದಲ್ಲಿ ಕೊಯ್ಲಿಕ್ಕೆ ಹೋದ್ರೆ. ಅದಕ್ಕೆ ಕೇಳ್ತಾರೆ ಹೇಳಿದ್ರು, ಅದ್ರೊಳಗೆ 2 ಕೊಯ್ಲು ಇದೆಲ್ಲರೂ ಹೆಚ್ಚು 4-4 ಇಟ್ಟಿದ್ದಾರೆ. 2 ಕೊಯ್ಲು ನನಗೆ 15-12 ಕ್ವಿಂಟಲ್ ಸಿಕ್ಕೈತೆ. ರಾಶಿ ಅಡಿಕೆ, ಒಣ ಅಡಿಕೆ 12 ಕ್ವಿಂಟಲ್ ಮಿಕ್ಕಿ. ಮತ್ತೆಲ್ಲ ಖರ್ಚು ಗೊರಬ್ಲು ಎಲ್ಲ ತೆಗೆದು ಗೊರಬ್ಲು 1-2 ಕ್ವಿಂಟಲ್, ಅಲ್ಲಿಗೆ 14 ಕ್ವಿಂಟಲ್ ಅಡಿಕೆ ಸಿಕ್ಕಂಗಾಯ್ತು. 1400 ಗಿಡ ಅಂತ, ಆದ್ರೆ 1200 ಇಡ್ತದೆ. 1200 100-200 ಬಿಡ್ರಿ. 100-200 ಇಲ್ಲ ಅಂದ್ರೆ ಅಲ್ಲಿಗೆ ಒಂದು 300 ಗಿಡ ಪೀಕ್ ಇಲ್ಲ. ಒಂದು 1100 ಲೆಕ್ಕ, 1100 ಅಷ್ಟು ಸಿಗುತ್ತೆ. ಇನ್ನು ಎಷ್ಟು ಸಿಗ್ಬೋದು ಸರ್ ಅವರೇಜ್? ನಾನು ಹೇಳಿದ್ನಲ್ಲ, ಈಗ ಇನ್ನೊಂದು ಒಣ ಅಡಿಕೆ ಎಷ್ಟು ಆಗ್ಬೋದು? 7 ಕ್ವಿಂಟಲ್ ಮ್ಯಾಕ್ಸಿಮಮ್ 20 ಕ್ವಿಂಟಲ್ ಒಣಕ್ಕೆ ಸಿಗುತ್ತೆ ಟೋಟಲ್ 1000 ಗಿಡಕ್ಕೆ 20 ಕ್ವಿಂಟಲ್ 20 ಕ್ವಿಂಟಲ್ ಒಣಕ್ಕೆ ಯಾರು 200 ಇಡ್ತೀವಿ ಸರ್ 1100 ಇಡ್ತೀವಿ 1100 100% 20 ಕ್ವಿಂಟಲ್ ಹೋಗ್ತೀನಿ ಇದು ಸರ್ ಯಾಕಂದ್ರೆ ಈ ವರ್ಷ ಆದಂಗ ಮಳೆ ಯಥೇಚ್ಛವಾಗಿ ಹೋದ ವರ್ಷ ಎಲ್ಲ ಬಂದಿಲ್ಲ ಸಿಕ್ಕಾಪಟ್ಟೆ ಮಳೆ ವರ್ಷದಲ್ಲಿ ಬಂದ ಅಡ್ವಾಂಟೇಜ್ ಏನು ಅಂದ್ರೆ ನಾನು ಹೇಳಿದೆ ಹಾ ಸರ್ ಈ ವರ್ಷದ ಮಳೆಗೆ ಸತ್ತೋಗ್ತಾರೆ ರೈತ ಕರೆಕ್ಟ್ ಅದು ಕರೆಕ್ಟ್ ಹೇಳಿದ ಸರ್ ಹಾ 40 ಕ್ವಿಂಟಲ್ ಅಡಿಕೆ ಆಗೋದು 22 ಕ್ವಿಂಟಲ್ ಬಂದಿತ್ತು ಇಲ್ಲ ನಮ್ಮ ಮಾವನವ್ರು ಬೇರೆ ಯಾರ್ದು ಅಲ್ಲ 4 ಎಕರೆ ತೋಟ ಇರುತ್ತೆ ಅವರೇಜ್ ನೋಡ್ಬಿಟ್ರೆ ಚೀಟಿ ಕಲ್ಲು ಉದುರೋದು ಹೌದೌದು ಅದು ಹೈಯೆಸ್ಟ್ ಉದುರೋದು ಹೈಯೆಸ್ಟ್ ಅದೇ ಉದುರೋದು ಪಕ್ಕ ಅಡಿಗೆ ಚಿಕ್ಕನ್ನೇ ನನಗೆ ಗೊತ್ತಿದ್ದಂಗೆ ಕೇಣಿ ಕೇಳಿದ್ರವರು 27 ಲಕ್ಷಕ್ಕೆ 4 ಎಕರೆ ಗುಡ್ಡ ಬುತ್ತಿಗೆ ಕೇಳಿದ್ರು ಎಷ್ಟಿದ್ರು ಬಿಡುವಂತಾರೆ ಕೊಡಲಿಲ್ಲ ಮಳೆ ಬಂತು ಡ್ರಾಪಿಂಗ್ ಆಯಿತು ಇಟ್ಲಾಗ ಅಲ್ಲಿ ಆಗಿ ಇಲ್ಲ 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 ಚಿಕ್ಕನ್ನೇ ಒಂದು 20 ಕ್ವಿಂಟಲ್ ಅಡಿಕೆ ಆಗಿದೆ ಅಷ್ಟೇ